ಸಪ್ತಾಹದ ಅಂಗವಾಗಿ ರವಿವಾರ ರಕ್ತದಾನ ಶಿಬಿರ ನಡೆಯಿತು. ಮಂಗಳೂರು ನಗರ ದಕ್ಷಿಣ ಬಿಜೆಪಿ ಮಂಡಳಿದರ ವತಿಯಿಂದ ಸೇವಾ ಸಪ್ತಾಹದ ಅಂಗವಾಗಿ ರಕ್ತದಾನ ಶಿಬಿರ ಭಾನುವಾರ ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲೆಯಲ್ಲಿ ನಡೆಯಿತು. ಈ ವೇಳೆ ಶಾಸಕರಾದ ವೇದವ್ಯಾಸ್ ಕಾಮತ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಗಳೂರು ನಗರ ದಕ್ಷಿಣದ ಪರವಾಗಿ ಸೇವಾ ಸಪ್ತಾಹದ ಅಂಗವಾಗಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು ಕಾರ್ಯಕರ್ತರು ಒಳಗೊಂಡು ರಕ್ತದಾನದ ಶಿಬಿರ ಈ ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲೆಯಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಬಹಳ ಯಶಸ್ವಿಯಾಗಿ ಕಾರ್ಯಕರ್ತರು ಬಹಳ ಉತ್ಸಾಹಿಯಾಗಿ ಈ ರಕ್ತದಾನ ಶಿಬಿರಗಳಲ್ಲಿ ಭಾಗವಹಿಸಿಕೊಂಡು ಈಗಾಗಲೇ ಸರಿಸುಮಾರು 11 ಗಂಟೆ ಹೊತ್ತಿಗೆ 100ಕ್ಕೂ ಅಧಿಕ ಏನು ರಕ್ತದಾನಿಗಳು ರಕ್ತದ ದಾನವನ್ನು ಮಾಡಿದಂಥದ್ದು ಮತ್ತು ಇನ್ನೂ ಕೂಡ ಬಹಳಷ್ಟು ಕಾರ್ಯಕರ್ತರು ರಕ್ತದಾನ ಮಾಡಲಿಕ್ಕೆ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಇದೊಂದು ಬಹಳ ವಿನೂತನ ಶೈಲಿಯ ಕಾರ್ಯಕ್ರಮ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಗಳಿಂದ ಸೇವೆಯ ಮುಖಾಂತರ ಕೂಡ ಈ ಕಾರ್ಯಕ್ರಮಗಳು ಆಗಬೇಕು ಅಂತೇಳುವಂಥ ಹಾಕಿಕೊಟ್ಟಂಥ ದಾರಿಯ ಹಾಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಇದು ಇವತ್ತು ಮಂಗಳೂರು ನಗರ ದಕ್ಷಿಣದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಆಗ್ತಾ ಇದೆ. ಬಂದಂಥ ಎಲ್ಲ ರಕ್ತದಾನಿಗಳಿಗೆ ಬಹಳ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಂದು ರಾಜಕೀಯ ಪಕ್ಷವಾಗಿ ಜನರ ಸಂಕಷ್ಟಕ್ಕೆ ಮತ್ತು ಜನರ ಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರನ್ನು ಒರೆಸಬೇಕು ಅಂತೇಳುವಂಥ ಚಿಂತನದಿಗೆ ದೇಶದಲ್ಲಿ ಬಹಳಷ್ಟು ಅಗತ್ಯವಾದಂಥದ್ದು ನಮಗೆ ರಕ್ತದಾನ. ರಕ್ತ ಬಹಳಷ್ಟು ಏನು ಆಕ್ಸಿಡೆಂಟು ಮತ್ತು ಇನ್ನಿತರ ಸಂದರ್ಭದಲ್ಲಿ ಬಹಳಷ್ಟು ಅಗತ್ಯ ಬೀಳುವಂಥದ್ದು ರಕ್ತ. ಇದಕ್ಕೆ ಈ ರಕ್ತದಾನದಷ್ಟು ದೊಡ್ಡದಾನ ಬೇರೆ ಒಂದಿಲ್ಲ. ಈ ರಕ್ತದಾನವನ್ನು ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಈ ರೀತಿಯ ಸೇವಾ ಮನೋಭಾವ ಬಹಳಷ್ಟು ಕಾರ್ಯಕರ್ತರು ಮತ್ತು ಬಹಳಷ್ಟು ಜನ ಹಿರಿಯ ಕಾರ್ಯಕರ್ತರು ಅದಲ್ಲದೆ ಮಂಗಳೂರಿನ ಜನತೆ ಇರ್ಬೋದು ಇಡೀ ದೇಶದನೇ ಕೊಂಡಾಡುವಂಥ ವಾತಾವರಣಗಳು ನಾವು ಕಾಣ್ತಾ ಇದ್ದೇವೆ. ಪೂರ್ವಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಗಿರೀಶ್ ಕೊಟ್ಟಾರಿ, ಭಾಸ್ಕರ್ ಚಂದ್ರ ಶೆಟ್ಟಿ, ರಮೇಶ್ ಕಂಡೆಟ್ಟು, ಸಂಧ್ಯಾ ವೆಂಕಟೇಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.